ಈ ಬಾರಿ ಯಾರಿಗೆ ಗೊಮ್ಮಟೇಶ್ವರನ ಆಶೀರ್ವಾದ? ಈ ಸಲ ಯಾರಿಗೆ ಗೆಲುವಿನ ಮಹಾಮಸ್ತಕಾಭಿಷೇಕ? ಬಾಲಕೃಷ್ಣ ವಿರುದ್ಧ ಬಿಜೆಪಿ ಕಾಂಗ್ರೆಸ್ ಏನ್ ಮಾಡುತ್ತೆ? ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಬಾಲಕೃಷ್ಣ, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ನಮ್ಮ ಸರ್ವೆಯಲ್ಲಿ ಕೂಡ ಹಾಗೇನೆ ಅಲ್ಲಿ ಅಭ್ಯರ್ಥಿಯಾಗಿ ಕೂಡ ಶಾಸಕರಾಗಿ ಕೂಡ ಒಂದಷ್ಟು ಕೆಲಸ ಮಾಡಿದರೆ ಮುಂದಿದ್ದಾರೆ. ಆದರೆ ಗೊಂದಲ ಇರೋದು ಕಾಂಗ್ರೆಸ್ಗೆ. ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ಇನ್ನೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಯಾರು ಒಮ್ಮತಕ್ಕೆ ಬರ್ತಾ ಇಲ್ಲ. ಹೈಕಮಾಂಡ್ ಆಗಿರ್ಬೋದು, ಕೆ ಪಿ ಸಿ ಸಿ ಆಗಿರ್ಬೋದು, ಇನ್ನೂ ಡಿಸೈಡ್ ಮಾಡಿಲ್ಲ. ಮೂರು ಜನ, ಮನೆಯೊಂದು ಮೂರು ಬಾಗಿಲು, ಒಂದ್ ಕಡೆ ದೀಪು, ಗೋಪಾಲ್ ಸ್ವಾಮಿ, ಜತೆನಹಳ್ಳಿ ರಾಮಚಂದ್ರ. ಈ ಗೊಂದಲಗಳಿಂದಾಗಿ ಬಾಲಕೃಷ್ಣ ಅವರು ತಣ್ಣ ಎರಡನೇ ವಿಚಾರ ಏನೋ, ಈ ಕಾಂಗ್ರೆಸ್ ಅಲ್ಲಿ ಗೊಂದಲ ಅಂತ ಬಾಲಕೃಷ್ಣ ಅವ್ರು ನೆಮ್ಮದಿ ಆಗೇನಿಲ್ಲ. ಬಾಲಕೃಷ್ಣ ಕೆಲಸ ಮಾಡಿದ್ದಾರೆ, ಬಾಲಕೃಷ್ಣ ತನ್ನದೇ ಆದಂತ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಿದ್ದಾರೆ, ಬಾಲಕೃಷ್ಣ ಬಲವಾಗಿದ್ದಾರೆ. ಓಕೆ, ಇವರೆಲ್ಲ ಒಂದಾಗ್ಬಿಟ್ರೆ ಬಾಲಕೃಷ್ಣ ಕಷ್ಟ ಅಂತೇನಿಲ್ಲ. ಇವರೆಲ್ಲ ಬಾಲಕೃಷ್ಣ ಬಲವಾಗಿದ್ದಾರೆ, ಅವರು 50% ಮೇಲೆ ಓಟ್ ತಗೊಳ್ಳೋ ಕೆಪಾಸಿಟಿ ಅವ್ರಿಗೂ ಇದೆ. ಆದರೆ ಇವ್ರ ಕಿತ್ತಾಟ ಅವ್ರು ಆರಾಮಾಗಿ ಚುನಾವಣೆ ಮಾಡ್ಬೋದು ಅಂತಷ್ಟೇ ಅನ್ನೋದು ಬಿಟ್ಟರೆ ಬೇರೇನಿಲ್ಲ. ಸೊ ಇವರೆಲ್ಲ ಒಂದಾಗಿ ನಿಂತ್ಕೊಬಿಟ್ರೆ ಬಾಲಕೃಷ್ಣ ಮನೆಗೆ ಹೋಗ್ಬಿಡ್ತಾರೆ ಅಂತೇನಿಲ್ಲ. ಬಾಲಕೃಷ್ಣ ಬಲವಾಗಿದ್ದಾರೆ, ತನ್ನದೇ ಆದಂಥ ವೈಯಕ್ತಿಕ ವರ್ಚಸ್ಸನ್ನು ಪಡ್ಕೊಂಡಿದ್ದಾರೆ. ಆದರೆ ರೇವಣ್ಣ ಅವ್ರ ಪುತ್ರ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಈ ಸೂರಜು ಒಂದು ಸ್ವಲ್ಪ ಏನೋ ಸೋಲಿಸ್ತೀನಿ ಗೆಲ್ಸ್ತೀನಿ ಅಂತ ಒಳಗಡೆ ಓಡಾಡ್ತಾವ್ರೆ ಅಂತ ಒಂದು ಕೇಳಿಪಟ್ಟಿದ್ದೀನಿ. ನೆಕ್ಸ್ಟ್ ಅದು ಜಾಗ ಬೇಕಲ್ಲ ಅವ್ರಿಗೂ, ಆಮೇಲೆ ಅವೆಲ್ಲ ಮಾಡ್ಕೋಬೇಕಲ್ಲ, ಆ ಕಾರಣಕ್ಕೆ ಹಂಗಿದೆ. ಇಂಟರ್ನಲ್ ಏನೋ ಒಡೆದಾಡ್ತಾವ್ರೆ, ಸ್ವಲ್ಪ ಗಲಾಟೆ ಮಾಡ್ಕೊಂಡವ್ರೆ ಅಂತ ಕೇಳ್ಪಟ್ಟಿದ್ದೀನಿ. ಅನ್ನೋದು ಬಿಟ್ಟರೆ ಬಾಲಕೃಷ್ಣ ಅವ್ರಿಗೇನು ಸಮಸ್ಯೆ ಇಲ್ಲ. ಈಗ ಇವರೇನು ಟಿಕೆಟ್ ಅಷ್ಟೇ, ಇಲ್ಲಿ ಯಾರೋ ಕೆಲವರು ಗೆಲ್ಲಬೇಕು ಅನ್ನೋಕ್ಕಿಂತ ನಿಲ್ಲಬೇಕು ಅಂತ ಹೋಗ್ತಿದ್ದಾರೆ ಅಷ್ಟೇ. ದೀಪ್ ಅವ್ರು ಆಗಲಿ, ಗೋಪಾಲ್ ಸ್ವಾಮಿ ಆಗಲಿ, ಜತನಹಳ್ಳಿ ರಾಮಚಂದ್ರ ಆಗಲಿ, ನಾನು ನಿಲ್ಲಬೇಕು, ನನಗೆ ಟಿಕೆಟ್ ಬೇಕು ಅಂತ ಹೋಗ್ತಿದ್ದಾರೆ. ಸೊ ಇಲ್ಲಿ ಗೆಲುವಿನ ಸಾಧ್ಯತೆ ಆ ಮಟ್ಟಿಗೆ ಪರ್ಸೆಂಟೇಜ್ ಎಷ್ಟು ಅಂದರೆ 50-50 ಅಂತ ಹೇಳಂಗಿಲ್ಲ. ಓಕೆ, ಒಂದು 70-75 ಬಾಲಕೃಷ್ಣ, 20-25 ಕಾಂಗ್ರೆಸ್ ಅಂತ ಹೇಳಿ. 25 ಕಿತ್ತಾಟ ಮೂರು ಜನ ಸಂಘ ನಡೀತಾ ಇದೆ, ಅದೇನು ಮಾಡೋಕ್ಕಲ್ಲ. ನೋಡೋಣ, ಡಿ ಕೆ ಮತ್ತೆ ಡಿ ಕೆ ಸುರೇಶ್ ಅವರು ಇನ್ಚಾರ್ಜ್ ಇರ್ತಕ್ಕಂಥ ಜಿಲ್ಲೆ ಅದು, ಅದೇನು ಜಾದು ಮಾಡ್ತಾರೆ ಅಂತ ನೋಡ್ಬೋದು ನಾವೀಗ. ಖಂಡಿತ 7ರಲ್ಲಿ ಅಟ್ಲೀಸ್ಟ್ ಒಂದು 3ರ ಗೆಲ್ಲಬೇಕಲ್ಲ ಡಿ ಕೆ ಸುರೇಶ್ ಹೋಗಿರೋ ಕಾರಣಕ್ಕೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಬಟ್ ಶ್ರವಣಬೆಳಗೊಳ ಗೆದ್ದೇ ಗೆಲ್ತೀವಿ ಅನ್ನೋ ಲಿಸ್ಟಲ್ಲಿ ಜೆ ಡಿ ಎಸ್ ಲಿಸ್ಟಲ್ಲಿ ಇದೆ ಇದು, ಯಾವುದೇ ರೀತಿ ತೊಡಕಿಲ್ಲ ಅಂತ ಕಾಣುತ್ತೆ. ಬಿ ಜೆ ಪಿ ಅವ್ರೇನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಇದನ್ನು. ಅವ್ರು ಅನ್ಕೊಂಡಿದ್ದು ಮಿಷನ್ 150, ಮಿಷನ್ 224 ಅಲ್ವಲ್ಲ. 150 ಲಿಸ್ಟ್ ಇಲ್ಲ ಬಿ ಜೆ ಪಿಯ ಮಿಷನ್ 150 ಈ ಕ್ಷೇತ್ರ ಇಲ್ಲ. ಓಕೆ, ಕಾಂಗ್ರೆಸ್ನ ಮಿಷನ್ 150 ಈ ಕ್ಷೇತ್ರ ಇಲ್ಲ. ಇಲ್ಲ ಇಲ್ಲ, ಹೀಗಾಗಿ ಇದು ಜೆ ಡಿ ಎಸ್ನ 123 ಇರುವಂತ ಲಿಸ್ಟ್ ಇರ್ತಕ್ಕಂಥ ಲಿಸ್ಟ್ ಇದು. ಹೌದು, 123 ಬಿಟ್ಟು 23 ಲೆಕ್ಕ ಹಾಕೊಂಡ್ರೆ ಈ ಕ್ಷೇತ್ರ ಇದ್ದೇ ಇರುತ್ತೆ. ಹೌದೌದು, ನೀವು ಈಗ ವೀಕ್ಷಕರ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಮತದಾರರು ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ, ಹಾಗೆ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕು ಅನ್ನೋದನ್ನು ತಿಳಿಸಿ. ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಾವೊಂದು ಮೆಸೇಜನ್ನು ಕೊಡ್ತಾ ಇರ್ತೀವಿ, ಆ ಮೆಸೇಜನ್ನು ಶಿವ ಕೊಡ್ತಾರೆ. ಏನಿಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಉತ್ತಮರನ್ನ ಆಯ್ಕೆ ಮಾಡಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ, ಅವನು ಈ ಪಕ್ಷ ನಮ್ಮ ಜಾತಿಯವನು ನಮ್ಮ ಧರ್ಮದವನು ಅಂತ ಆಯ್ಕೆ ಮಾಡೋಕೆ ಹೋಗಬೇಡಿ. ಅವರು MLA ಆಗಲಿಕ್ಕೆ ಯೋಗ್ಯತೆ ಇದೆಯಾ? ಅವರು ಆಯ್ಕೆ ಆಗಿದ್ದಾಗ ಈ ಹಿಂದೆ ಕೆಲಸ ಮಾಡಿದ್ದಾರಾ, ಇಲ್ಲ ಫಸ್ಟ್ ಟೈಮ್ ನಿಲ್ತಿದ್ರೆ ಹಣದ ಮೇಲೆ ನಿಮ್ಮನ್ನು ಆಮಿಷ ಒಡ್ಡಿ ಅವರು ಓಟ್ ಕೇಳ್ತಾವ್ರಾ ಅಂತ ಯೋಚನೆ ಮಾಡಿ ಓಟ್ ಹಾಕಿ. ಯಾಕಂದರೆ ಈ ಪಾರ್ಟಿ ಅವನು ಇವನು ಅನ್ನೋಕ್ಕಿಂತ ಅವ್ನು ಇಂಡಿಪೆಂಡೆಂಟ್ ಆಗಿ ನಿಂತವನು ಒಳ್ಳೆಯವನಾಗಿದ್ರೆ ಓಟ್ ಹಾಕಿ ಆತನನ್ನು ಆಯ್ಕೆ ಮಾಡಿ. ನೀವೊಬ್ಬರೇ ಹಾಕೋದಲ್ಲ, ಒಂದಷ್ಟು ಜನಕ್ಕೆ ಹೇಳಬೇಕು ಈತ ಒಳ್ಳೆಯವನು, ಇವನಿಗೆ ಓಟ್ ಹಾಕಿ ಅಂತ. ಯಾಕೆಂದರೆ ವಿಧಾನಸೌಧದಲ್ಲಿ ಉತ್ತಮರ ಆಯ್ಕೆ ಆಗಬೇಕು, ಯೋಗ್ಯರ ಆಯ್ಕೆ ಆಗಬೇಕು. ದಯವಿಟ್ಟು ವಿಧಾನಸೌಧಕ್ಕೆ ಅವಿವೇಕಿಗಳನ್ನ, ಹೌದು, ಅಯೋಗ್ಯರನ್ನು ಆಯ್ಕೆ ಮಾಡಬೇಡಿ. ಯಾಕೆಂದರೆ ನಾಳೆ ಆ ವಿಧಾನಸೌಧದಲ್ಲಿ ಕೂತವರು ನಮ್ಮ ಇಡೀ ರಾಜ್ಯವನ್ನು ನಮ್ಮ ಮುನ್ನಡೆಸಬೇಕು, ಜನಗಳಿಗೆ ಸಂಬಂಧಪಟ್ಟಂಥ ಪಾಲಿಸಿಗಳನ್ನ ಮಾಡಬೇಕು, ಅದನ್ನು ಜಾರಿ ಮಾಡಬೇಕು. ಹಾಗಾಗಿ ಯೋಗ್ಯರನ್ನು ಆಯ್ಕೆ ಮಾಡಿ ಅನ್ನೋದು ನಮ್ಮ ಕರ್ನಾಟಕ TV ಕಳಕಳಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.